ಸಾಮಾನ್ಯವಾಗಿ ಒಂದು ಚಿತ್ರಕಲೆ ಅಂದರೆ ನಮಗೆ ನೆನಪಾಗೋದು ಒಂದು ಪೆನ್ಸಿಲ್ ಸ್ಕೆಚಿಂಗ್ ಅಥವಾ ಪೇಂಟಿಂಗ್ ಆದರೆ ಇವತ್ತು ನಮ್ಮ ಜೊತೆ ನಮ್ಮ ಕನ್ನಡದ ಹೆಮ್ಮೆ ಎ ಸಿ ಗುರುಮೂರ್ತಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಅವರ ಚಿತ್ರಕಲೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಸರ್ ನಿಮ್ಮ ಒಂದು ಚಿತ್ರಕಲೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ ಸರ್ ನಾನು ಪೇಂಟಿಂಗ್ಸ್ ಮಾಡಿದ್ದೀನಿ ವಾಟರ್ ಕಲರ್ಸ್ ಆಯಿಲ್ ಪೇಂಟಿಂಗ್ ಇದೆಲ್ಲ ಮೀಡಿಯಮ್ಸ್ ಅಂತಾರೆ ನಂದು ಏನು ನಾನು ಸ್ಟೇಟ್ ರ್ಯಾಂಕ್ ಸೀನಿಯರ್ಸಲ್ಲಿ ಟೈಪ್ ರೈಟಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದೆ ಆವಾಗ ಈ ಇನ್ಸಿಡೆಂಟ್ಲಿ ಏನಾಯಿತು ಸೆನೆಟರ್ ರಾಬರ್ಟ್ ಕನಡಿ ಅಸೋಸಿನೇಷನ್ ಆಯಿತು ಆ ನೈಟ್ ನನಗೆ ಒಂದು ಐಡಿಯಾ ಬಂತು ನಮ್ಮದು ಟೈಪ್ ರೈಟ್ರು ಒಂದು ಮೀಡಿಯಮ್ ಥರ ಯೂಸ್ ಮಾಡಿಬಿಟ್ಟು ಯತಕ್ಕೆ ಇವ್ರದ್ದು ಡ್ರಾಯಿಂಗ್ ಬರಿಬಾರ್ದು ಅಂತ ಒಂದು ಐಡಿಯಾ ಆವಾಗ ನನ್ನ ಹತ್ರ ಫೈಲಲ್ಲಿ ಹುಡುಗ್ದೆ ಅವ್ರದ್ದು ಫೋ ಲಕ್ಕಿಲಿ ನನ್ನ ಹತ್ರ ಅವ್ರದ್ದು ಫೋಟೋ ಸಿಕ್ತು అదన్న కుత్కండు నైట్ ಅಬೌಟ್ ಫೋರ್ ಟು ಫೈವ್ ಅವರ್ಸ್ ಕಂಟಿನ್ಯೂಸ್ ವರ್ಕ್ ಮಾಡಿ ಆವಾಗ ನನಗೆ ತುಂಬ ನಮ್ಮ ಫಾದರು ತುಂಬ ಖುಷಿ ಏನು ನಮ್ಮ ಹುಡುಗ ಈ ಥರ ಯೂನಿಕ್ ಟೆಕ್ನಾಲಜಿ ಟೆಕ್ನಾಲಜಿಯವನಿಗೆ ವರ್ಲ್ಡಲ್ಲಿ ಇದೆ ಫಸ್ಟ್ ಡ್ರಾಯಿಂಗ್ ಅಂತ ಅವ್ರಿಗೆ ಇದಾಯಿತು ಎವ್ರಿ ಪಬ್ಲಿಷ್ ಆದಮೇಲೆ ಎಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿ ಆವಾಗಿಂದ ನನಗೆ ಸರಿ ಇವಾಗ ಇಷ್ಟು ವರ್ಷ ನಾನು ಪೇಂಟಿಂಗ್ ಮಾಡಿದ್ದೀನಿ ಈ ಇವಾಗಿಂದ ನಾನು ಸ್ವಲ್ಪ ಟೈಪ್ ರೈಟಿಂಗ್ನಲ್ಲಿ ನಮ್ಮ ಕೆಲಸ ಡ್ರಾಯಿಂಗ್ ಮಾಡಬೇಕಂತ ನಾನು ಡಿಸೈನ್ ಮಾಡಿ ಇವಾಗ ಸಾವಿರ ಸಾವಿರಕ್ಕೆ ಮೇಲೆ ನಾನು ಮಾಡಿದ್ದೀನಿ ಡ್ರಾ ಟೈಪ್ ರಿಟರ್ನ್ ಡ್ರಾಯಿಂಗ್ಸು ವರ್ಲ್ಡ್ ರೆಕಾರ್ಡು ಮಾಡಿದ್ದೀನಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಟ್ವೆಂಟಿ ಫಿಫ್ತು ನನಗೆ ಸರ್ಟಿಫಿಕೇಟ್ ಆ್ಯಂಡ್ ಕನ್ಫರ್ಮ್ ಮಾಡಿದ್ರು ವರ್ಲ್ಡ್ ನಾನು ಫಸ್ಟ್ ಆರ್ಟಿಸ್ಟು ಅದು ಇನ್ವರ್ಟರ್ ಡ್ರಾಯಿಂಗ್ ಮಾಡಿದ್ದೀನಿ ಆರ್ಡ್ನರಿ ಇಲ್ಲ ಆರ್ಡನರಿ ಬೇಕಾದರೂ ಟ್ರೈ ಮಾಡ್ಬೋದು ಕೆಲವರು ಮಾಡ್ಬೋದು ಅದನ್ನು ಬಟ್ ನಾನು ಮಾಡಿದ್ದು ನಾನು ಮಾಡೋದು ಯಾರು ಮಾಡಬಾರ್ದು ಅಂತ ನಮಗೆ ಇನ್ವರ್ಟ್ ಮಾಡಿಬಿಟ್ಟೆಲ್ಲ ಉಲ್ಟಾ ಸೀದಾ ಮಾಡಿಬಿಡ್ರಿ ಅದು ವರ್ಲ್ಡ್ ರೆಕಾರ್ಡ್ ಆಯಿತು ಯಾರೂ ಮಾಡಿಲ್ಲ ಏನು ವರ್ಲ್ಡಲ್ಲಿ ಅದೇ ನನ್ನ ಫಸ್ಟ್ ಮ್ಯಾನ್ ಸರ್ ಇದು ವರ್ಲ್ಡ್ ಆಫ್ ರೆಕಾರ್ಡ್ಸಲ್ಲಿ ನಿಮ್ಮ ಫಸ್ಟ್ ಚಿತ್ರ ಯಾವುದು ಸರ್ ವರ್ಲ್ಡ್ ರೆಕಾರ್ಡಲ್ಲಿ ಮದರ್ ಟೆರೇಸಾ ಟ್ವೆಂಟಿ ಫೈವ್ ಫೀಟ್ ಮಾಡಿದ್ದೀನಿ ಟ್ವೆಂಟಿ ಫೈವ್ ಫೀಟ್ ಬೈ ಟ್ವೆಂಟಿ ತ್ರೀ ಫೀಟ್ ಹೈಟು ಟ್ವೆಂಟಿ ಫೈವ್ ಫೀಟು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಎ ತ್ರೀ ಸೈಜ್ ಪೇಪರ್ ಯೂಸ್ ಮಾಡಿದ್ದೀನಿ ಅದು ಫ್ಲೋರಲ್ಲಿ ಏನು ಮಾಡ್ತೀನಿ ಅದನ್ನು ಜೋಡ್ಸಿಬಿಡ್ತೀನಿ ಫಸ್ಟು ಲೈನಾಗಿ ಅರೇಂಜ್ ಮಾಡಿಬಿಟ್ಟು ಸ್ಕೆಚ್ ಪೆನ್ಸಿಲ್ ಸ್ಕೆಚ್ ಲೈಟ್ ಸ್ಕೆಚ್ ಪರ್ಫೆಕ್ಟ್ ಸ್ಕೆಚ್ ಮಾಡಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಂಟರ್ ನೀವು ಟೈಪಿಂಗ್ ಮಾಡಿದ್ರೆ ಎಲ್ಲ ಔಟ್ ಆಫ್ ಇದಾಗುತ್ತೆ ಶೇಪ್ ನೋಡಿದ್ರೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಅದು ಅದರಿಂದ ಸ್ಕೆಚಿಂಗ್ ಪರ್ಫೆಕ್ಟ್ ಮಾಡಬೇಕು ಆಮೇಲೆ ಪ್ರತಿ ಒಂದು ಪೀಸ್ ತಗೊಳ್ಳೋದು ಟೈಪಿಂಗಲ್ಲಿ ಟೈಪ್ ರೈಟ್ರಲ್ಲಿ ಹಾಕ್ಬಿಟ್ಟು ಏನು ಆ ಏರಿಯಾ ಪೋರ್ಷನಲ್ಲಿ ಏನು ಒಂದು ಕಣ್ಣು ತಗೊಂಡ್ರೆ ಮೂರು ಪೇಜಲ್ಲಿ ಇರುತ್ತೆ ಈ ನೋಟ್ಸ್ ತಗೊಂಡ್ರೆ ಮೂರು ಪೇಜ್ ಎರಡು ಪೇಜ್ ಬರುತ್ತೆ ನೀವು ಏನು ಅಲ್ಲಿ ಟೈಪ್ ರೈಟ್ರಲ್ಲಿ ಮಾಡಿದ್ರೆ ನೀವು ಯಾವ ಏರಿಯಾ ಮಾಡ್ತೀರ ಏನು ಕಥೆ ಏನೂ ಗೊತ್ತಾಗೋದಿಲ್ಲ ಯಾಕಂದರೆ ಒಂದು ಪಿ ಒಂದು ಪೀಸ್ ಅಪ್ ಇದು ಇದಿರುತ್ತೆ ಇರುತ್ತೆ ಅಷ್ಟೇ ಬಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಪೇಜ್ ಅದು ಆ ಥರ ಫಿನಿಶ್ ಮಾಡಬೇಕು ತುಂಬ ಕಷ್ಟ ಇದೆ ನಿಮಗೆ ಅದೇ ಆಮೇಲೆ ಎಲ್ಲ ಶೀಟು ಒಂದೇ ಡೆನ್ಸಿಟಿ ಕರೆಕ್ಟ್ ಇದು ಇರಬೇಕು ಬ್ಯಾಲೆನ್ಸ್ ಅದಕ್ಕೆ ಏನು ಮಾಡ್ತೀವಿ ಒಂದು ಐದು ಶೀಟ್ ಮಾಡಿದ್ರೆ ರಿಬನ್ ಚೇಂಜ್ ಮಾಡೋದು ಅದರ ಇಲ್ಲಾಂದರೆ ಏನಾಗುತ್ತೆ ಒಂದು ಡಲ್ ಇರುತ್ತೆ ಒಂದು ಡಾರ್ಕ್ ಇರುತ್ತೆ ಒಂದು ಲೈಟ್ ಇರುತ್ತೆ ವೇರಿಯೇಷನ್ ಬಂದುಬಿಟ್ರೆ ಅದು ಫುಲ್ ಔಟ್ ಔಟ್ ಆಫ್ ಇದಾಗುತ್ತೆ ವೇಸ್ಟ್ ಆಗುತ್ತೆ ಅದರಿಂದ ಎಲ್ಲ ಆ್ಯಂಗಲ್ ನೀವು ಪರ್ಫೆಕ್ಷನ್ ಇರಬೇಕು ಅದು ಸೊ ಫುಲ್ ಐಡಿಯಾ ಪೋರ್ಟ್ರೇಟ್ ಐಡಿಯಾ ಇರಬೇಕು ನೀವು ಏನು ಫಿನಿಷಿಂಗ್ ಅಲ್ಟಿಮೇಟ್ ಫಿನಿಷಿಂಗ್ ನಿಮಗೆ ಏನು ಫೈನಲ್ ಪ್ರಾಡಕ್ಟ್ ಆ ಮೈಂಡಲ್ಲಿ ಇಟ್ಕೊಂಡು ಪ್ರತಿ ಒಂದು ಒಂದೊಂದು ಡಾಟ್ ಆ್ಯಂಗ್ ಕರೆಕ್ಟ್ ಇರಬೇಕು ಓಕೆ ಸರ್ ನೀವು ಇಷ್ಟು ಟೈಪ್ ರೈಟಿಂಗ್ ಚಿತ್ರಗಳನ್ನ ಮಾಡಿದ್ದೀರಾ ಯಶ್ ನಿಮ್ಮ ಫೇವ್ರೆಟ್ ಯಾವುದು ಸರ್ ಯಶ್ ಆ್ಯಕ್ಚುಲಿ ಸರಿಸುಮಾರು ಎಷ್ಟಿವೆ ನಿಮ್ಮ ಮಾಡಿದರೆ ನಂದು ಫೇವ್ರೇಟು ಶಿಲಾ ಬಾಳಿಕೆ ಅಂತ ಒಂದು ಮಾಡಿದ ಅದು ತುಂಬ ಪ್ರಿಕ್ಯುಲಿಯರ್ ತ್ರೀ ಡಿ ಎಫೆಕ್ಟ್ ಕೊಟ್ಟಿದ್ದಾರೆ ಅದು ಬೇಲೂರು ಹಳೆ ಚಿತ್ರ ಅದೇ ಫೇವ್ರೇಟ್ ನಂದು ಫೇವ್ರೇಟ್ ಅಂದರೆ ಅದು ಅದು ಒಂದು ಡ್ರಾಯಿಂಗ್ ಸೆವೆನ್ ಡೇಸ್ ವರ್ಕ್ ಮಾಡ್ತೇನೆ ಸೆವೆನ್ ಡೇಸ್ ಮೈನ್ಯೂಟ್ ಇನ್ ಇಂಟ್ರಿಕೇಟ್ ವರ್ಕ್ ಅದೇ ನನಗೆ ತುಂಬ ಇದು ಅದು ಪಬ್ಲಿಷ್ ಆಯಿತು ಥ್ರೂ ದಿ ವರ್ಲ್ಡ್ ಅಪ್ರಿಸಿಯೇಷನ್ ಬಂತು ಥ್ರೂಟ್ ದಿ ಇಂಟರ್ನ್ಯಾಷನಲ್ಲಿ ಅದು ಇದಾಯಿತು ಪೇ ಪೇಪರೆಲ್ಲ ಬಂದುಬಿಟ್ಟು ಅದು ನನಗೆ ತುಂಬ ನಂದು ನಾನು ಮಾಡೋದು ಕೆಲವೊಂದು ತುಂಬ ಕ ಟಫ್ ಫಸ್ಟು ಜಾಬ್ ಮಾಡ್ತೀನಿ ಆರ್ಡಿನರಿ ಜಾಬ್ ಸ್ವಲ್ಪ ಟ್ರೈ ಮಾಡಿದ್ರೆ ಮಾಡಬಹುದು ನಾನು ಮಾಡೋದು ವೆರಿ ಯೂನಿಕ್ ಟಫ್ ಡ್ರಾಯಿಂಗ್ ಮಾಡ್ತೀನಿ ನಮ್ಮ ಕನ್ನಡಿಗ ಎ ಸಿ ಗುರುಮೂರ್ತಿ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು